ಸ್ವಯಂ ನಿವೃತ್ತಿ ಘೋಷಿಸಿರುವ ಸಂಸದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದರಲ್ಲಿ ಸದಾನಂದ ಗೌಡರೊಬ್ಬರು ವಾಪಸ್ ಬಂದಿದ್ದಾರೆ ಉಳಿದವರೆಲ್ಲರೂ ತಮ್ಮ ವಾಲಂಟ್ರಿ ರಿಟೈರ್ಮೆಂಟ್ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ ಇನ್ನು ಕೆಲವು ಸಂಸದರ ಕ್ಷೇತ್ರಗಳಲ್ಲಿ ಆ ಸಂಸದರ ವಿರುದ್ಧ ಟಿಕೆಟ್ ಕೊಡಬೇಡಿ ಅನ್ನುವ ಕೂಗಿದೆ ಸಂಘಟನೆಗೆ ಭಗವಂತ ಖೂಬ ಬೀದರ್ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ ಅನ್ನುವ ಕೂಗು ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿತ್ತು ಪ್ರಭು ಚೌಹಾಣ್ ವಿಜಯೇಂದ್ರ ಅವರು ಬೀದರ್ಗೆ ಹೋದ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ ಮನವಿ ಮಾಡಿಕೊಂಡರು ಟಿಕೆಟ್ ಕೊಡಬೇಡಿ ಅಂತ ಭಗವಂತ ಖೂಬಾ ಇವತ್ತು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ಸಿಗಬಹುದು ಅನ್ನುವ ರೀತಿಯಲ್ಲಿ ನಳಿನ್ ಕುಮಾರ್ ಕಟೀಲ್ರಿಗೆ ದಕ್ಷಿಣ ಕನ್ನಡದಲ್ಲಿ ಟಿಕೆಟ್ ಬೇಡ ಅನ್ನಲಾಗ್ತಾಯಿದೆ ಬಳ್ಳಾರಿ ವೈ ದೇವೇಂದ್ರಪ್ಪ ಅವರಿಗೆ ಬೆಳಗಾವಿ ಮಂಗಳ ಅಂಗಡಿ ಕೊಪ್ಪಳ ಕರಡಿ ಸಂಗಣ್ಣ ರಾಯಚೂರು ಅಮರೇಶ್ವರ್ ನಾಯಕ್ ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಇಷ್ಟು ಜನರಿಗೆ ಕ್ಷೇತ್ರದಲ್ಲಿ ಒಂದು ವಿರೋಧದ ವಾತಾವರಣ ಇದೆ ಎಸ್ ಪ್ರಶಾಂತ್ ಗೆಲುವಿನ ಪ್ರಾಸ್ಪೆಕ್ಟಸ್ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ ಯಾಕಂದರೆ ಬಿಜೆಪಿ ಕಾರ್ಯಕರ್ತರು ಫೈನಲಿ ಮೋದಿ ಅಂತಾನೆ ಅನ್ನೋದು ಅದೇ ಬೀದರ್ನಲ್ಲಿ ಮಾತ್ರ ಬಹಳ ವಿರೋಧ ಇದೆ ಅದು ವೋಕಲ್ ಇದೆ ವಿಸಿಬಲ್ ಇದೆ ವಿಸಿಬಲ್ ಇದೆ ಎಸ್ ಎಲ್ಲ ಶಾಸಕರು ಶರಣು ಸಲ್ಗಾರ್ ಸಿದ್ದು ಪಾಟೀಲ್ ಬೆಲ್ದಾಳೆ ಪ್ರಭು ಚವ್ವಾಣ್ ಎಲ್ಲ ಶಾಸಕರು ಭಗವಂತ ಕುಬಾರ್ ವಿರುದ್ಧ ನಿಂತಿದ್ದಾರೆ ಬಹಳ ವಿಸಿಬಲಿ ನಿಂತಿದ್ದಾರೆ ಹೀಗಾಗಿ ಭಗವಂತ ಕುಬಾರಿಗೆ ಟಿಕೆಟ್ ಕೊಡಬೇಕಾ ಅಂತ ಅನ್ನುವ ಕೆಲವು ಉಸ್ತುವಾರಿಗಳು ಬೀದರ್ಗೆ ಹೋಗಿದ್ರು ತೊಂಬತ್ತು ಪರ್ಸೆಂಟ್ ಪದಾಧಿಕಾರಿಗಳು ಭಗವಂತ ಕುಬಾರಿಗೆ ಟಿಕೆಟ್ ಕೊಡಬೇಡ ಅಂತ ಕೊಡಬೇಡಿ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹೀಗೆ ನ್ಯಾಚುರಲಿ ನಾಲ್ಕು ಶಾಸಕರಿದ್ದಾಗ ನಿಮ್ಗೆ ತೊಂಬತ್ತು ಪರ್ಸೆಂಟ್ ಪದಾಧಿಕಾರಿಗಳು ಬಂದೇ ಬಿಡ್ತಾರೆ ಹೀಗಾಗಿ ಭಗವಂತ್ ಕುಮಾರಿಗೆ ಟಿಕೆಟ್ ದೊರಕತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎರಡನೇ ಹೆಸರು ನಳಿನ್ ಕುಮಾರ್ ಕಟೀಲು ಪ್ರವೀಣ್ ನೆಟ್ಟಾರು ಹತ್ಯೆ ಆದಾಗಿನಿಂದ ನಳಿನ್ ಕುಮಾರ್ ಕಟೀಲು ಬಗ್ಗೆ ಇದ್ದ ವಿರೋಧ ಬೇಸರ ಏನಿತ್ತು ಅದು ಹೊರಗಡೆ ವ್ಯಕ್ತವಾಗಲಿಕ್ಕೆ ಶುರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಗೆ ನಳಿನ್ ಕುಮಾರ್ ಕಟೀಲು ಪಾತ್ರವೂ ಇದೆ ಅನ್ನೋದನ್ನು ಕಾರ್ಯಕರ್ತರು ಮಾತಾಡಲಿಕ್ಕೆ ಶುರು ಮಾಡಿದರು ಹೀಗಾಗಿ ನಳಿನ್ ಕುಮಾರ್ ಕಟೀಲ್ರಿಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥ ಒಂದು ಒತ್ತಡ ಆರ್ ಎಸ್ ಎಸ್ನ ಒಳಗಡೆಯಿಂದ ಇದೆ ಈಗ ಅನೇಕ ಕಲರ್ಕ ಪ್ರಭಾಕರ್ ಭಟ್ರು ಸೇರಿದಂತೆ ಆರ್ ಎಸ್ ಎಸ್ನಲ್ಲಿ ಯಾರಿದ್ದಾರೆ ಅವರೇ ಕಳಿ ಕಟೀಲಕ್ಕೆ ಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ ಆಶ್ಚರ್ಯಕರ ರೀತಿಯಲ್ಲಿ ಆರ್ ಎಸ್ ಎಸ್ನವರೇ ಆಗಿರ್ತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಸಂಘದ ಇನ್ನೊಂದು ಗುಂಪು ಏನಿದೆ ಅದು ಕಟೀಲಿಗೆ ಟಿಕೆಟ್ ಕೊಡಬೇಕು ಕೊಡಬೇಕು ಒಂದು ವಾದವನ್ನು ನಡ್ಡಾ ಅವ್ರಿಗೆ ಹೋಗಿ ಹೇಳಿ ಬಂದಿದ್ದಾರೆ ಅನ್ನೋದನ್ನು ನಾನು ಕೇಳ್ಪಟ್ಟೆ ಏನು ಅವ್ರು ಹೇಳ್ತಾ ಇರೋದಂದರೆ ನೋಡಿ ನಾನು ನನ್ನನ್ನು ನೀವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರಿ ಹಾಗಾಗಿ ನಾನು ರಾಜ್ಯಕ್ಕೆ ಬಹಳ ಸಮಯ ಕೊಟ್ಟೆ ಹೀಗಾಗಿ ನಾನು ಮಂಗಳೂರಿನಲ್ಲಿ ಕಾರ್ಯಕರ್ತರ ಒಂದು ಬೇಸರಕ್ಕೆ ಕಾರಣ ಆಯಿತು ನಾನು ನೀವು ಕಳಿಸಿರಲಿಲ್ಲ ಅಂತಂದರೆ ನಾನು ಮಂಗಳೂರಲ್ಲೇ ಇರ್ತಿದ್ದೆ ಇವೆಲ್ಲ ಗೊಂದಲಕ್ಕೆ ಕಾರಣವೇ ಇರ್ತಿರಲಿಲ್ಲ ಈಗ ನೀವು ಜವಾಬ್ದಾರಿ ಕೊಟ್ಟರೆ ಈ ಬೇಸರಕ್ಕೆ ಕಾರಣ ಆಯಿತು ನನಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ ನನಗನ್ಸುತ್ತೆ ಅಜಿತ್ ಹೈಲಿ ಕಂಟೆಸ್ಟೆಡ್ ಅಭ್ಯರ್ಥಿ ಇರ್ತಾರೆ ನಳಿನ್ ಕುಮಾರ್ ಕಟೀಲ್ ಬೇಡ ಅನ್ನೋ ಒಪಿನಿಯನ್ಗೆ ಯಡಿಯೂರಪ್ಪನವರು ಬಂದಿದ್ದಾರೆ ಯಡಿಯೂರಪ್ಪನವ್ರು ಮೊದಲಿಂದ ಕೂಡ ಕಟೀಲ್ ಬಗ್ಗೆ ಹಾಂ ಅದೇ ಇದೆ ರಿಸರ್ವೇಷನ್ ಇದೆ ಆದರೆ ಅಜಿತ್ ಬೇಕು ಮತ್ತು ಬೇಡ ಇದೆ ಅಲ್ವಾ ಇದು ಹೈಲಿ ಕಂಟೆಸ್ಟೆಡ್ ಈ ಸೀಟ್ ಮೇಲೆ ಬಿಕಾಸ್ ದಿಸ್ ಇಸ್ ಅ ಆರ್ ಎಸ್ ಎಸ್ ಸೀಟ್ ಎಸ್ ನಳಿನ್ ಕುಮಾರ್ ಕಟಿಲ್ ಕೊಡಬೇಕಾ ಕೊಡಬೇಕಾ ಕೊಡಬಾರ್ದ ಅಂತಕ್ಕಂಥದ್ರ ಬಗ್ಗೆ ಆರ್ ಎಸ್ ಎಸ್ನಲ್ಲೇ ಎರಡು ಅಭಿಪ್ರಾಯಗಳಿವೆ ಈಗ ಭರತ್ ಶೆಟ್ಟಿ ಅರುಣ್ ಶ್ಯಾಮ್ ಕ್ಯಾಪ್ಟನ್ ಬ್ರಿಜ ಬ್ರಿಜೇಶ್ ಚೌಟಾ ಇವರೆಲ್ಲರ ಹೆಸರುಗಳು ನಿಶ್ಚಿತವಾಗಿವೆ ಆದರೆ ನೋಡಿ ಖೂಬಾ ಇರಲಿ ಕಟೀಲ್ ಇರಲಿ ಕೊಡೋದು ಬೇಡ ಅನ್ನೋ ತೀರ್ಮಾನ ಆಗುವವರೆಗೆ ನೀವು ಎರಡನೇ ಹೆಸರು ಚರ್ಚೆಗೆ ಬರಲ್ಲ ಬರಲ್ಲ ಕರೆಕ್ಟ್ ಸೊ ನಳಿನ್ ಕುಮಾರ್ ಕಟೀಲ್ ಪರವಾಗಿ ಬ್ಯಾಟಿಂಗ್ ಬೀಸಲಿಕ್ಕೂ ಘಟಾನುಘಟಿಗಳಿದ್ದಾರೆ ವಿರುದ್ಧವಾಗಿ ಬೀಸಲಿಕ್ಕೂ ಘಟಾನುಘಟಿಗಳಿದ್ದಾರೆ ಅಂತಿಮವಾಗಿ ಅಮಿತ್ ಶಾ ನಡ್ಡಾ ಮತ್ತು ಪ್ರೈಮ್ ಮಿನಿಸ್ಟರ್ ನಂಬರ್ ಒನ್ ಇತ್ತೀಚೆಗೆ ಒಂದು ಕೇಳ್ತಾ ಇದ್ದೀವಿ ನೀವು ರಾಜ್ಯ ಬಿ ಜೆ ಪಿಯಲ್ಲಿ ಏನೇ ಕೇಳಿ ನಂಬರ್ ಒನ್ ನಂಬರ್ ಟು ಏನು ಹೇಳ್ತಾರೆ ಗೊತ್ತಿಲ್ಲ ಅಂತ ಪ್ರಾಯಶಃ ಅದು ಈಗ ನಾವಿಲ್ಲಿ ಮಾತನಾಡ್ತಿರುವಾಗ ಅಲ್ಲಿ ಈ ಬಗ್ಗೆ ಇದೇ ವಿಷಯ ಚರ್ಚೆ ಆಗ್ತಿರ್ಬೋದು ಮೀಟಿಂಗ್ ಎಸ್ ಎಸ್ ಬಳ್ಳಾರಿ ವಾಯ್ದೇವೇಂದ್ರಪ್ಪ ಆಲ್ಮೋಸ್ಟ್ ನನಗನ್ಸುತ್ತೆ ಅವ್ರಿಗೆ ಟಿಕೆಟ್ ಬೇಡ ಅಂತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯಲ್ಲಿದೆ ಶ್ರೀರಾಮುಲು ಅಲ್ಲಿ ನಿಲ್ಲಬೇಕು ಅಂತಕ್ಕಂಥ ಉತ್ಸುಕತೆಯಲ್ಲಿದ್ದಾರೆ ಆದರೆ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಒಂದಿಷ್ಟು ಮನಸ್ತಾಪಗಳಿವೆ ಶ್ರೀರಾಮುಲು ಅದ್ರ ಹೊರಗಡೆ ಹೇಳುತ್ತಿದ್ದಾರೆ ಜನಾರ್ದನ್ ರೆಡ್ಡಿ ಕರ್ಕೊಂಡು ಬರ್ಲಿಕ್ಕೆ ಜನಾರ್ದನ್ ರೆಡ್ಡಿ ಎಂಟ್ರಿ ಆರ್ ನೋ ಜನಾರ್ದನ್ ರೆಡ್ಡಿ ಮೇಲೆ ಈ ಸೀಟ್ನ ಅಭ್ಯರ್ಥಿ ಜನಾರ್ದನ್ ರೆಡ್ಡಿ ಬಿಜೆಪಿ ಅವರಿಗೆ ಸಿಗುವ ಸಾಧ್ಯತೆ ಸೀಟೇ ಇರೋದ್ರಿಂದ ವೈದೇವೇಂದ್ರಪ್ಪ ಬಿಟ್ಟರೆ ಬೇರೆ ಅಭ್ಯರ್ಥಿಗಳಲ್ಲಿ ಇಲ್ಲ ಶ್ರೀರಾಮುಲು ಅಭ್ಯರ್ಥಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಬಟ್ ಅವ್ರು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ತೀರ್ಮಾನವನ್ನು ಅಲ್ಲೊಂದು ಡಾರ್ಕ್ ಹಾರ್ಸ್ ಬರುವ ಪ್ರಯತ್ನ ಅಂದ್ರೆ ತರುವ ಪ್ರಯತ್ನ ನಡೀತಾ ಇದೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಲೈಕ್ ಅದಕ್ಕೆ ಇಟ್ಸ್ ಟು ಲೇಟ್ ಬಿಕಾಸ್ ನಿಮಗೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನ್ಗೆ ಗೊತ್ತಾಯ್ತು ನಿಮ್ಮ ಡಾರ್ಕ್ ಹೌಸ್ ಯಾವ ಹೆಸರನ್ನ ಹೇಳ್ತಿದ್ದೀರಿ ಅಂತಕ್ಕಂಥದ್ದು ಬಟ್ ಅದಕ್ಕೆ ರಾಜೀನಾಮೆ ಕೊಡುವ ಪ್ರಕ್ರಿಯೆ ಇದೆ ಅವರು ಕರ್ನಾಟಕ ಸರ್ಕಾರದಲ್ಲಿ ಕೆಲಸದಲ್ಲಿ ನಿರತರಾಗಿದ್ದಾರೆ ಹೀಗಾಗಿ ಆ ಪ್ರಕ್ರಿಯೆನೂ ನಡಿಬೇಕಾಗತ್ತೆ ಆ ಡಾರ್ಕ್ ಹಾರ್ಸನ್ನು ತರಬೇಕಾದ್ರೆ ಅದರ ಚರ್ಚೆ ಒಂದು ವರ್ಷದ ಹಿಂದಿನಿಂದ ಇತ್ತು ಇತ್ತು ಹೌದು ಬೆಳಗಾವಿಯಲ್ಲಿ ಮಂಗಳಾಂಗಡಿ ಮಂಗಳ ಅಂಗಡಿಗೆ ಟಿಕೆಟ್ ಸತ್ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇತ್ತೀಚೆಗೆ ಹೇಳಲಿಕ್ಕೆ ಶುರು ಮಾಡಿದರು ಚೇಂಜ್ ಮಾಡಬೇಡಿ ಮಾಂತೇಶ್ ಕೌಟಗಿ ಮಟ್ಟಕ್ಕೆ ಯಾಕೆ ಕೊಡ್ತೀರಾ ಮಂಗಳಾ ಅಂಗಡಿಗೆ ಕೊಟ್ಬಿಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಆದರೆ ಒಂದು ಅದರಲ್ಲಿ ಬದಲಾವಣೆ ಆಯಿತು ಜಗದೀಶ್ ಶೆಟ್ಟ್ರನ್ನು ಕರ್ಕೊಂಡು ಬರಲಾಯಿತು ಯಸ್ ಜಗದೀಶ್ ಶೆಟ್ಟರಿಗೆ ಎಲ್ಲಿ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಬೇಕು ಒಂದು ವೇಳೆ ಜಗದೀಶ್ ಶೆಟ್ಟರ್ಗೆ ಹಾವೇರಿಯಲ್ಲೂ ಕೊಡಲಿಕ್ಕೆ ಭರವಸೆ ಕೊಟ್ಟೆ ಜಗದೀಶ್ ಶೆಟ್ಟರ್ನ ಶೆಟ್ಟರ್ ಅದರ್ವೈಸ್ ವಿಧಾನ ಪರಿಷತ್ಗೆ ಯಾಕೆ ರಾಜೀನಾಮೆ ಕೊಟ್ಟು ಬರ್ತಾರೆ ಓಕೆ ಜಗದೀಶ್ ಶೆಟ್ಟರ್ಗೆ ಒಂದು ಹೈಕಮಾಂಡ್ ನಿಮ್ಮನ್ನು ಲೋಕಸಭೆಗೆ ಕೊಡ್ತೀವಿ ಅಂತಕ್ಕಂಥದ್ದು ಇಲ್ಲಾಂದ್ರೆ ಎಲ್ಲೋ ರಾಜ್ಯಸಭೆಯಲ್ಲಿ ಅಕಾಮಡೇಟ್ ಮಾಡಬೇಕಿತ್ತು ಕರೆಕ್ಟ್ ವಿಧಾನ ಪರಿಷತ್ತಿಗೆ ರಾಜೀನಾಮೆ ಕೊಟ್ಟು ಜಗದೀಶ್ ಶೆಟ್ಟರ್ ಬಂದಿದ್ದಾರೆ ಅಂತಂದ್ರೆ ಹಾವೇರಿ ಅವ್ರ ಬೆಳಗಾವಿ ಈ ಎರಡರಲ್ಲಿ ಎಲ್ಲಾದರೂ ಅಕಾಮಡೇಟ್ ಮಾಡಲೇಬೇಕಾಗುತ್ತೆ ಸೊ ಜಗದೀಶ್ ಶೆಟ್ಟರ್ ಬಂದರೆ ಮಂಗಳಾಂಗ್ ಈಗ ಹೆಸರುಗಳು ಏನೇನು ಹೋಗಿವೆ ಜಗದೀಶ್ ಶೆಟ್ಟರ್ ಶ್ರದ್ಧಾ ಅಂಗಡಿ ಅವ್ರ ಸೊಸೆ ಮಂಗಲ ಅಂಗಡಿಯವರ ಪುತ್ರಿ ಅನಿಲ್ ಬೆನ್ಕೆ ಮರಾಠ ಸಮುದಾಯದ ನಾಯಕ ಮೊನ್ನೆ ಟಿಕೆಟ್ ಕೊಟ್ಟಿರಲಿಲ್ಲ ನಂತರ ಮಹಾಂತೇಶ್ ಮಠ ಹೆಸರಿದೆ ಮಹಾಂತೇಶ್ ಮಠ ವಿಧಾನ ಪರಿಷತ್ತಿಗೆ ನಿಂತಾಗ ಲಖನ್ ಜಾರಕಿಹೊಳಿಯನ್ನು ಹಾಕಿ ಜಾರಕಿಹೊಳಿ ಸಹೋದರರಲ್ಲಿ ಸೋಲಿಸಿದರು ಎಸ್ ಸೊ ತುಂಬ ಇನ್ಫೈಟಿಂಗ್ ಇದೆ ಆ ಇನ್ಫೈಟಿಂಗನ್ನು ಕಲ್ ಮಾಡಲಿಕ್ಕೆ ಪ್ರಾಯಶಃ ಜಗದೀಶ್ ಶೆಟ್ರನ್ನ ಕರ್ಕೊಂಡು ಶೆಟ್ರಿ ಎಂಟ್ರಿಗೆ ರಮೇಶ್ ಜಾರಕಿಹೊಳಿ ಪಾತ್ರನೂ ಇದೆ ಕರೆಕ್ಟ್ ಹೌದು ಹಾಗಾಗಿ ಆ ಹೆಸರು ಕೂಡ ಕೊಪ್ಪಳದಲ್ಲಿ ಕರಡಿ ಸಣ್ಣ ಬಟ್ ಷಟ್ರ್ ಶೆಟ್ರನ್ನ ಎಂದ್ಕೊಂಡ್ರೆ ಗೆಲ್ಲುವ ಸಾಧ್ಯತೆಗಳು ಹೆಂಗೆ ಒಂದು ವೇಳೆ ಜಾರಕಿಹೊಳಿ ಸಪೋರ್ಟ್ ನೋಡಿ ಶ ಒಂದು ಹೇಳೇ ಬೇಕಾಗುತ್ತೆ ಬಗ್ಗೆ ಬಿ ಜೆ ಪಿಯವ್ರು ಕರ್ಕೊಂಡು ಬಂದಿದ್ದಾರೆ ನಿಜ ಆದರೆ ಶೆಟ್ರ ಈ ಪಲ್ಟಿ ಮಾರೋ ಇದೆ ಅಲ್ಲ ಇದರ ಬಗ್ಗೆ ಬಿ ಜೆ ಪಿ ಮತದಾರರು ಮತ್ತು ಕಾರ್ಯಕರ್ತರಲ್ಲಿ ಬಹಳ ವಿರೋಧ ಇದೆ ಶೆಟ್ಟರ್ ಬಗ್ಗೆ ಒಳ್ಳೆಯ ಮೊದಲೇನೋ ಒಂದು ಅಭಿಪ್ರಾಯ ಇತ್ತು ಅದು ಇತ್ತೀಚಿನ ಒಂದು ವರ್ಷದಲ್ಲಿ ಅವರ ಎರಡು ನಿರ್ಣಯಗಳ ನಂತರ ಅದು ಸಾಕಷ್ಟು ಕಾರ್ಯಕರ್ತರಲ್ಲಿ ಗೊಂದಲ ಆಕ್ರೋಶ ಇದೆ ಸೊ ಅದು ಹೇಗಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ನನಗನ್ಸುತ್ತೆ ಬಿ ಜೆ ಪಿ ಮೇ ಟೇಕ್ ಎ ಕಾಲ್ ಬೇಸ್ಡ್ ಆನ್ ದ ಸರ್ವೇಸ್ ಹೇಗೆ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕರಡಿ ಸಂಗಣ ಕರಡಿ ಈ ಬಿ ಜೆ ಪಿಯ ಒಟ್ಟಾರೆ ನೀವು ಲಿಂಗಾಯತ ಅಭ್ಯರ್ಥಿಗಳಲ್ಲಿ ನೋಡಿ ನೀವು ಸ್ಟಾರ್ಟ್ ವಿತ್ ತುಮ್ಕೂರು ನೋಡೋಬ ಇರ್ತಾರೆ ದಾವಣಗೆರೆ ಸಾದ್ಲಿಂಗಾಯತ ಇರ್ತಾರೆ ಹಾವೇರಿ ಬಣಜಿಗ ಲಿಂಗಾಯತ ಇರ್ತಾರೆ ಬೆಳಗಾವಿ ಸುರೇಶ್ ಅಂಗಡಿ ಬಣಜಿಗ ಲಿಂಗಾಯತ ಇದ್ದರು ಹಿಂದೆ ಬಾಬಾಗೌಡ ಪಾಟೀಲ್ರಿದ್ದರು ಓಕೆ ಬಾಗಲಕೋಟೆ ಗಾಣಿಗರೇ ಇರ್ತಾರೆ ನಿಮಗೆ ಬೀದರು ಈ ಲಿಂಗಾಯತ್ ಸಬ್ ಕಾಸ್ಟ್ ಫೀಲಿಂಗ್ ಇರೋಲ್ಲ ಹಾಗಾಗಿ ನೀವು ಬೀದರ್ ಮಾಡಕ್ಕೆ ಭಗವಂತ ಕೂಪ ಯಾವ ಸಮಾಜದ ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ನಾವು ಯಾವತ್ತಾದ್ರೂ ಚರ್ಚೆ ಮಾಡಿದೀವ ಪಂಚಮಸಾಲಿನೋ ಬಣಜಿಗನೋ ಅಂತಕ್ಕಂಥ ಇದ್ರ ಬಗ್ಗೆ ಆದರೆ ಈ ಮುಂಬೈ ಕರ್ನಾಟಕದಲ್ಲಿ ಎಲ್ಲಿ ಹೈದ್ ಲಿಂಗಾಯತರ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಲ್ಲಿ ಈ ಸಬ್ ಕಾಸ್ಟ್ ವಿಷಯ ಚರ್ಚೆ ಆಗುತ್ತೆ ಕೊಪ್ಪಳ ಪಂಚಮಸಾಲಿಗಳು ಇಲ್ಲಿ ಅದರ್ವೈಸ್ ನೀವು ಪಂಚಮಸಾಲಿಯನ್ನು ಅಕಾಮಡೇಟ್ ಮಾಡಲಿಕ್ಕೆ ಜಾಗ ಇಲ್ಲ ಹೀಗಾಗಿ ಕರಡಿ ಸಂಘನ ಕಳೆದ ಬಾರಿ ವಿರೋಧದ ಹೊರತಾಗಿಯೂ ಕೂಡ ಟಿಕೆಟ್ ಪಡೆದಿದ್ರು ಈ ಬಾರಿ ಕರಡಿ ಸಂಗಣ್ಣ ಅವರ ಸೊಸೆಗೆ ಕೊಟ್ಟು ಕೊಪ್ಪಳದಲ್ಲಿ ಮೊದಲು ಮಗನಿಗೆ ಕೊಡಿಸಿದ್ರು ಸೋತರು ಈ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಈ ಬಾರಿ ಸೊಸೆಗೆ ಕೊಟ್ಟರು ಅವರು ಸೋತರು ಹೀಗಾಗಿ ಒಂದು ವಿರೋಧ ಕರಡಿ ಸಂಗಣ್ಣ ಅವರ ಬಗ್ಗೆ ಇದೆ ಒನ್ ಥಿಂಕಿಂಗ್ ಹೇಳ್ತೀನಿ ಅಜಿತ್ ನನಗೆ ಕೆಲ ಬದಲಾವಣೆಗಳನ್ನು ನೋಡಬಹುದು ಅಂತಾದರೆ ಒಂದು ಕುರುಬರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನೇನಾದರೂ ಇವತ್ತಿನ ಕೇಂದ್ರ ನಿರ್ಧಾರ ಮಾಡಿದರೆ ಕುರುಬರು ಸೀಟ್ ತೆಗೆದುಕೊಳ್ಬೋದಾಗಿರ್ತಕ್ಕಂಥ ಕ್ಷೇತ್ರ ಇತ್ತು ಐದರ ಹಾವೇರಿಯಲ್ಲಿ ಈಶ್ವರಪ್ಪ ಅವ್ರ ಮಗನಿಗೆ ಕೊಡಬೇಕು ಅಥವಾ ಕೊಪ್ಪಳದಲ್ಲಿ ಕೊಡಬೇಕು ನೀವು ಆ ಆ ಬದಲಾವಣೆಗಳನ್ನು ಹಿಡಿದುಕೊಂಡು ಕರಡಿ ಸಂಗಣ್ಣ ಅವರ ವಿರೋಧ ಟಿಕೆಟ್ ನೋಡಬೇಕಾಗತ್ತೆ ಹಾಗೇನಾದರೂ ಆದರೆ ಬದಲಾಯಿಸುವ ಯೋಚನೆ ಮಾಡಿ ಪಂಚಮಸಾಲಿಗಳಿಗೆ ಕೊಡಬೇಕಂದ್ರೆ ಅವಾಗ ಪಂಚಮಸಾಲಿ ಎಲ್ಲಾದರೂ ಅಕೊಮೇಟ್ ಮಾಡಬೇಕು ಅಲ್ಲಲ್ಲ ಪಂಚಮಸಾಲಿಗಳಿಗೆ ಅಲ್ಲಿ ಕೊಡಬೇಕು ಅಂತ ಅಂತಾದರೆ ಕರಡಿ ಸಂಗಣ್ಣ ನಿರಾಣಿ 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 ಅವರು ಬಾಗಲಕೋಟೆಯವರಾದರೂ ಕೂಡ ಅವರು ಬೆಳಗಾವಿ ಮತ್ತು ಕೊಪ್ಪಳಕ್ಕೆ ಟ್ರೈ ಮಾಡ್ತಿದ್ದಾರೆ ಹೌದು ದಟ್ಸ್ ವೈ ಅವ್ರು ಬಾಗಲಕೋಟೆಗೆ ಟಿಕೆಟ್ ಕೇಳ್ತಾ ಇಲ್ಲ ಯಾಕೆಂದ್ರೆ ಗಾಣಿಗಿರಿಲ್ದೇ ಅಲ್ಲಿ ಗೆಲ್ಲಕ್ಕಾಗಲ್ಲ ಹಿ ಮೇ ಬಿ ಎ ಕ್ಯಾಂಡಿಡೇಟ್ ಗೊತ್ತಿಲ್ಲ ಅಲ್ಲಿ ಕುರುಬ ಮುಸ್ಲಿಂ ಪಂಚಮ್ಸಾಲಿ ಕನ್ಸಲ್ಟೇಷನ್ ಜಾಸ್ತಿ ಇದೆ ಕಾಂಗ್ರೆಸ್ ಕುರುಬ್ರ ಮತಗಳನ್ನು ತೆಗೆದುಕೊಳ್ಳೋದು ಅಲ್ಲ ಒಂದು ಸುದ್ದಿಗಳು ಬರ್ತಾ ಇತ್ತು ವಿಧಾನಸಭಾ ಚುನಾವಣೆಯಲ್ಲಿ ಸೋತವರು ಯಾರಿಗೂ ಲೋಕಸಭೆಯಲ್ಲಿ ಟಿಕೆಟ್ ಕೊಡೋದಿಲ್ಲ ಅಂತ ಆ ರೀತಿಯ ಬ್ಲ್ಯಾಂಕೆಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ ಅಂತ ಕಡಿಮೆ ಅಂತ ನನಗನ್ಸದು ರಾಜ್ಯವಾರು ಆ ರೀತಿ ನಿರ್ಣಯ ತೆಗೆದುಕೊಳ್ಳೋಕಾಗಲ್ಲ ಅನೇಕ ಎಲ್ಲ ಎಲ್ಲ ಕಡೆ ಈಗ ಸೋತ ಅಭ್ಯರ್ಥಿಗಳು ಇದ್ದೇ ಇರ್ತಾರೆ ಕರೆಕ್ಟ್ ಹಾಗಾಗಿ ಆ ರೀತಿಯ ನಿರ್ಣಯ ಸಾಧ್ಯತೆ ಕಡಿಮೆ ಬಟ್ ಪಂಚಮಸಾಲಿಗಳನ್ನು ಅಕಾಮಡೇಟ್ ಮಾಡಬೇಕಾದ್ರೆ ಕೊಪ್ಪಳ ಒಂದು ಕ್ಷೇತ್ರ ಕುರುಬ್ರನ್ನು ಅಕಾಮಡೇಟ್ ಮಾಡಲೇಬೇಕು ಈ ಬಾರಿ ನಾಳೆ ಯಾಕೆ ಏನು ಬಿ ಜೆ ಪಿಯಲ್ಲಿ ಥಿಂಕಿಂಗ್ ಇದೆ ಅಜಿತ್ ಅಂದರೆ ಸಿದ್ದರಾಮಯ್ಯ ಒಂದು ವೇಳೆ ಎರಡೂವರೆ ವರ್ಷದ ನಂತರ ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕುರುಬರ ಮತಗಳು ಕಾಂಗ್ರೆಸ್ನಿಂದ ಚೆಲ್ಲಾಪಿಲ್ಲಿ ಆಗ್ತವೆ ಅವುಗಳನ್ನು ಸೆಳಿಬೇಕಾದರೆ ಈಗೊಂದು ಲೋಕಸಭೆಯಲ್ಲಿ ಕ್ಯಾಂಡಿಡೇಟ್ ಕೊಡಬೇಕು ಅಂತಕ್ಕಂಥದ್ದರ ಬಗ್ಗೆ ಚರ್ಚೆ ಇದೆ ಅದು ಎಲ್ಲಿ ಅಕಾಮಡೇಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಕೊಪ್ಪಳ ಹಾವೇರಿ ದಾವಣಗೆರೆ ಇವೆಲ್ಲವೂ ಕೂಡ ಕುರುಬ ಕಾನ್ಸಂಟ್ರೇಷನ್ ಇರತಕ್ಕಂಥ ಕ್ಷೇತ್ರಗಳು ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ಏನು ನಿರ್ಧಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಹೈಕಮಾಂಡ್ ಜಿಲ್ಲೆಗೊಂದರಂತೆ ಒ ಬಿ ಸಿ ಕೊಡಬೇಕು ಅಂತ ಚುನಾವಣಾ ಹತ್ತಿರ ಬಂದು ಬಂದಂತೆ ಅದು ಸಾಧ್ಯ ಇರಲಿಲ್ಲ ನಾವು ಅನೇಕ ಬಾರಿ ಚರ್ಚೆ ಮಾಡಿದೀವಿ ಏನಾಗುತ್ತೆ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಜಾತಿ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಕಾಂಗ್ರೆಸ್ ಕುರುಬ್ರಿಗೆ ಕೊಟ್ಟಾಗ ಅವ್ರ ಜೊತೆ ಕುರುಬರು ಮುಸ್ಲಿಮ್ರು ದಲಿತ್ ರೈಟ್ ನೀವು ದೇ ಸ್ಟಾರ್ಟ್ ವಿತ್ ಫೈವ್ ಲ್ಯಾಕ್ಸ್ ಕರೆಕ್ಟ್ ಬಿ ಜೆ ಪಿ ಕುರುಬ್ರಿಗೆ ಕೊಟ್ಟಾಗ ಕಾಂಗ್ರೆಸ್ಸಲ್ಲಿ ಲಿಂಗಾಯತರಿಗೆ ಕೊಟ್ಟರೆ ಲಿಂಗಾಯತ ಮತಗಳು ಕಾಂಗ್ರೆಸ್ಸಿಗೆ ಶಿಫ್ಟ್ ಆದರೆ ಲಿಂಗಾಯತ್ ಮುಸ್ಲಿಮ್ ಪ್ಲಸ್ ಆಗುತ್ತೆ ಕುರುಬ್ರ ಜೊತೆ ನಿಲ್ಲೋರು ಯಾರು ಅನ್ನೋದು ಬರುತ್ತೆ ಎಸ್ ಇಡೀ ಒ ಬಿ ಸಿ ಸಮುದಾಯ ನಿಲ್ಲುತ್ತಾ ಅನ್ನೋದು ಕೂಡ ಎಲ್ಲ ಕಡೆ ಸಾಧ್ಯ ಆಗಲ್ಲ ಆದರೆ ಒಂದು ಕ್ಯಾಂಡಿಡೇಟ್ ಕೊಡಬೇಕು ಅಂತಕ್ಕಂಥದ್ದು ಸಂ ಆರ್ ಎಸ್ ಎಸ್ಗೂ ಇದೆ ಬಿ ಜೆ ಪಿಯ ಹೈಕಮಾಂಡ್ಗೂ ಇದೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ನಾನು ಇತ್ತೀಚೆಗೆ ಕಾರ್ಕಳಕ್ಕೆ ಹೋದಾಗ ಐ ವಾಸ್ ಅಸ್ಟಾನಿಶ್ ಅವರು ಐದು ವರ್ಷ ಅದರ ಮಂತ್ರಿ ನಂತರವೂ ಕೂಡ ಹೆಚ್ಚು ಕಾಂಟ್ಯಾಕ್ಟ್ ಕ್ಷೇತ್ರದ ಜೊತೆ ಇಟ್ಕೊಂಡಿಲ್ಲ ಕಳೆದ ಬಾರಿ ಅವರಿಗೆ ಯಡಿಯೂರಪ್ಪನವ್ರು ಹಠ ಹಿಡಿದು ಸೀಟ್ ಕೊಡಿಸಿದ್ರು ಈ ಬಾರಿ ಕೂಡ ಯಡಿಯೂರಪ್ಪನವ್ರು ಹಠ ಹಿಡಿದ ಸೀಟನ್ನು ಶೋಭಾ ಕರಂದ್ಲಾಜೆ ಕೊಡಿಸ್ತಾರ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಕ್ಲಿಯರ್ ಆಗಿದೆ ಹಾಂ ಯಡಿಯೂರಪ್ಪನವ್ರು ಸ್ಪಷ್ಟವಾಗಿ ಅನೇಕ ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥದ್ದು ಅಲ್ಲಿ ಸಿ ಟಿ ರವಿ ಕೂಡ ಕೇಳ್ತಾ ಇದ್ದಾರೆ ಜೀವರಾಜ್ ಕೇಳ್ತಾ ಇದ್ದಾರೆ ಪ್ರಮೋದ್ ಮಧ್ವರಾಜ್ ಕೂಡ ಕೇಳ್ತಾ ಇದ್ದಾರೆ ಆದರೆ ವಿರೋಧದ ಹೊರತಾಗಿಯೂ ಕೂಡ ಯಡಿಯೂರಪ್ಪನವ್ರದ್ದೇ ನಡೆದ್ರೆ ಶೋಭಾ ಕರಂದ್ಲಾಜೆಗೆ ಸುಲಭವಾಗಿ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಸಿಗುತ್ತೆ ಅಂತ ಅನ್ಸುತ್ತೆ ರಾಯಚೂರು ಅಮರೇಶ್ವರ್ ನಾಯಕ್ ಟಿಕೆಟ್ ಕೊಡುವುದರ ಬಗ್ಗೆ ಸಾಕಷ್ಟು ದ್ವಂದ್ವಗಳಿವೆ ಬಿ ವಿ ನಾಯ್ಕ ಕೊಡಬೇಕಾ ಮತ್ತೆ ಯಾರನ್ನಾದರೂ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ ದ್ಯಾಟ್ ವಿಲ್ ಆಲ್ಸೋ ಬಿ ಡಿಸೈಡೆಡ್ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್